ನಮ್ಮ ಎಂಎಲ್ಎ ಪವರ್ ಟಿವಿಯ ಸಮೀಕ್ಷೆಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಇವತ್ತು ಹಿರೇಕೆರೂರು ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯಗೊಂಡಿದೆ ಬೆಳಗ್ಗೆ 11 ರಿಂದ 1 ರವರೆಗೆ ನಡೆದಂತ ಒಂದು ಸಮೀಕ್ಷೆ ಇದು ಹಿರೇಕೆರೂರು ಸಮೀಕ್ಷೆಯಲ್ಲಿ ಜನಾಭಿಪ್ರಾಯ ಯಾರ ಪರವಾಗಿದೆ ಜನರ ಆಶೀರ್ವಾದ ಸದ್ಯಕ್ಕೆ ಯಾರ ಮೇಲೆ ಇದೆ ಹೀಗೆ ಅದನ್ನ ತಿಳಿಯುವಂತ ಪ್ರಯತ್ನವನ್ನ ನಿಮ್ಮ ಪವರ್ ಟಿವಿ ಮತದಾರರ ಮುಖೇನ ಮಾಡ್ತಾ ಇದೆ ಎಸ್ यार पर एस्टेस्ट मतलब दाखलावे नोड़ता हमोण कांग्रेस बीजेपी जिद्दाजिद्दीन वातावरण निर्माण कांग्रेस वर्सस् बीजेपी अोदिंत अली बणकार वर्सस् बीसी पाटील एरू पक्ष नदे समबल होराट है सचिव बीसी पाटील बीजेपी अभ्यर्थिया कण की अचित है कांग्रेस पक्ष अभ्यर्थिया युबी बणकार स्पर्धेल यह मुंचे बीजेपी युबी बणकार जे डी एस जयानंद जावंदवर स्पर्धस्ता ओके हिरेकेरूर एष्टु मतगळु बंदिदावे यार परवागि बंदिदावे सद्यद ट्रेंड हेगिदे ಅದೆಲ್ಲವನ್ನೂ ಕೂಡ ನಾವು ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ ಆ ಪ್ರೆಸೆಂಟ್ ಟ್ರೆಂಡಿಂಗ್ ಬಗ್ಗೆ ಒಂದು ಅನಾಲಿಸಿಸ್ ಕೂಡ ನೋಡೋಣ ಎಸ್ ಈ ಬಗ್ಗೆ ನನ್ನ ಸಹೋದ್ಯೋಗಿ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಚಂದನ್ ಶರ್ಮಾ ಒಂದು ಅನಾಲಿಸಿಸ್ ನೀಡ್ತಾರೆ ಈಗಾಗಲೇ ಬದಲಾದ ಸನ್ನಿವೇಶದಲ್ಲಿ ಸದ್ಯದ ಟ್ರೆಂಡಿಂಗ್ ನಲ್ಲಿ ಮತದಾರನ ಒಲವು ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಓವರ್ ಟು ಯು ಚಂದನ್ ರಾಘವ ಸೂರ್ಯ ಸಮೀಕ್ಷೆಗಳು ಮತ್ತು ಸ್ಟಿಂಗ್ ಆಪರೇಷನ್ ರಹಸ್ಯ ಕಾರ್ಯಾಚರಣೆಯ ಕಿಂಗ್ ಯಾರು ಅಂತಂದ್ರೆ ನೀವು ಕರ್ನಾಟಕದ ಪ್ರತಿ ಮನೆಗೆ ಹೋದ್ರೂ ಕೂಡ ಸರ್ ಆಪ್ಷನ್ ಎ ಪವರ್ ಟಿವಿ ಸರ್ ಅಂತ ಹೇಳ್ತಾರೆ ಅಷ್ಟು ನಿಖರ ಮತ್ತು ಅಷ್ಟು ನಿಷ್ಪಕ್ಷಪಾತವಾಗಿ ಪವರ್ ಟಿವಿ ಕಳೆದ 4.5 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ನಮ್ಮ 224 ಕ್ಷೇತ್ರಗಳ ಕರೆ ಮಾಡಿ ವೋಟ್ ಮಾಡಿ ಅಥವಾ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನ ಯಾವ ಹಂತಕ್ಕೆ ಸಕ್ಸೆಸ್ಫುಲ್ ಆಯಿತು ಅನ್ನೋದನ್ನ ನಾನು ಒಂದು ಸ್ವಲ್ಪ ಮೆಲುಕು ಹಾಕೋದಕ್ಕೆ ಬಯಸ್ತಾ ಇದ್ದೀನಿ ಈ ಹಂತದಲ್ಲಿ ಜನಕ್ಕೆ ಗೊತ್ತು ಆದರೂ ಕೂಡ ಒಂದೇ ಒಂದು ಸೆಕೆಂಡ್ ನಾನು ತಗೊಳ್ತೀನಿ ಅದರ ಬಗ್ಗೆ ಯಾವ ರೀತಿ ಅಂತಂದ್ರೆ ನೀವು ಯಾವ ಕಾನ್ಸ್ಟಿಟ್ಯೂಯನ್ಸಿಗೆ ಹೋದರೂ ಕೂಡ ಸರ್ ಪವರ್ ಟಿವಿ ಕಾಲ್ ಮಾಡಿ ವೋಟ್ ಮಾಡಿ ಅಲ್ವಾ ಸರ್ ಸರ್ ಪವರ್ ಟಿವಿ ನಾಳೆ ನಮ್ಮ ಕ್ಷೇತ್ರ ಅಲ್ವಾ ಸರ್ ಸರ್ ಪವರ್ ಟಿವಿ ನೆನ್ನೆ ನಮ್ಮ ಕ್ಷೇತ್ರ ಇತ್ತು ಸರ್ ನಮ್ಮ ಎಂಎಲ್ಎ ಇತ್ತು ಸರ್ ಪಕ್ಕಾ ಇದೆ ಸರ್ ಕರೆಕ್ಟ್ ಇದೆ ಸರ್ ನಿಮ್ಮ ಸಮೀಕ್ಷೆ ಹೆಂಗೆ ಸರ್ ಇದು ಇನ್ನೊಂದಷ್ಟು ಪ್ರಶ್ನೆ ಬಂತು ಏನ್ ಸರ್ ಇಟ್ಕೊಂಡಿರೋದು ಒಂದೇ ನಂಬರ್ ಒಂದೇ ನಂಬರ್ ನಲ್ಲಿ ನೀವು 8000 ಕರೆ ತಗೊಳ್ತೀರಾ 9000 ಕರೆ ತಗೊಳ್ತೀರಾ 15000 ಕರೆ ತಗೊಳ್ತೀರಾ ಅಂತಾರಲ್ಲ ಹೆಂಗ್ ಸರ್ ಸಾಧ್ಯ ಅಂತ ಅಂದ್ಬಿಟ್ಟು ಯಾರೋ ಬೇರೆ ಬೇರೆ ಕಡೆಗಳಲ್ಲಿ ಸೋಶಿಯಲ್ ಮೀಡಿಯಾಗಳಲ್ಲಿ ಚಾಕ್ ಪೀಸ್ ಅಲ್ಲ ಇಟ್ಕೊಂಡು ಕೆಳಗಡೆ ಬಳಪ ತಗೊಂಡ್ಬಿಟ್ಟು ಕೆಳಗಡೆ ಸ್ಲೇಟ್ ನಲ್ಲಿ ಆ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಎಲ್ಲಾ ಕೊಡುವಷ್ಟು ಮಟ್ಟಿಗೆ ನಮ್ಮ ಪವರ್ ಟಿವಿ ಗೆ ವೋಟ್ ಮಾಡಿ ಅಭಿಯಾನ ಫೇಮಸ್ ಆಗೋಯ್ತು ಅದರ ಮುಂದುವರೆದ ಭಾಗ ಆ ಕ್ಷಣದ ಟ್ರೆಂಡ್ ಏನು ಅನ್ನೋದನ್ನು ನಾವು ರಾಜ್ಯದ ಜನರ ಮುಂದೆ ಬಹಳ ಸುಸ್ಪಷ್ಟವಾಗಿ ಇಟ್ವಿ ಆದರೆ ಈಗ ನಾವು ಗಮನಿಸಬೇಕಾಗಿರೋದು 5 ಕ್ಷೇತ್ರಗಳು ಎವ್ರಿಡೇ ಪ್ರತಿದಿನ 5 ಕ್ಷೇತ್ರಗಳು ಇನ್ನೇನು ಚುನಾವಣೆಗೆ 22 23 ದಿನ ಮಾತ್ರ ಬಾಕಿ ಉಳ್ಕೊಂಡಿದೆ ಅಂತ ಅನ್ನುವಾಗ ಈ ಕ್ಷಣದ ಟ್ರೆಂಡ್ ಬಹಳ ಪ್ರಮುಖ ಆಗುತ್ತೆ ಅತ್ಯಂತ ಮುಖ್ಯ ಆಗುತ್ತೆ ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತೀವಿ ರಾತ್ರಿ ತನಕ ಇರುತ್ತೆ 2 ಗಂಟೆಗೆ ಒಂದು ಕಾನ್ಸ್ಟಿಟ್ಯೂಯನ್ಸಿ ಅಂದ್ರೆ ಫಾರ್ ಎವ್ರಿ 2 ಅವರ್ಸ್ ನಾವು ಒಂದು ಕಾನ್ಸ್ಟಿಟ್ಯೂಯನ್ಸಿ ಅನ್ನು ತಗೊಳ್ತಾ ಇದ್ದೇವೆ ನೀವು ಇಲ್ಲಿ ಗಮನಿಸಬಹುದು ನಮ್ಮ ಕಾಲ್ ಸೆಂಟರ್ ನಮ್ಮ ಕಾಲ್ ಸೆಂಟರ್ ಗೆನೇ ನಾವು ಹೆಸರುವಾಸಿ ನಮ್ಮ ಪ್ರತಿನಿಧಿಗಳಿಗೆನೇ ನಾವು ಹೆಸರುವಾಸಿ ನಮ್ಮ ಪ್ರತಿನಿಧಿಗಳು ಎಡೆಬಿಡದೆ ನಿರಂತರವಾಗಿ ಬೆಳಗ್ಗೆಯಿಂದ ಶುರು ಮಾಡ್ಕೊಂಡು ಈ ಕ್ಷಣದವರೆಗೂ ಕೂಡ ಪ್ರತಿ ಸೆಕೆಂಡಿಗೆ ಪ್ರತಿ ಸೆಕೆಂಡಿಗೆ ಬರ್ತಾ ಇರುವ 106 ಕರೆಗಳನ್ನು ಇಲ್ಲಿರುವ ನಮ್ಮ ಪ್ರತಿನಿಧಿಗಳು ಸ್ವೀಕರಿಸ್ತಾ ಇದ್ದಾರೆ ಇದನ್ನೆಲ್ಲ ಮಾನಿಟರ್ ಮಾಡುವುದಕ್ಕೆ ನಮ್ಮ ಪವರ್ ಟಿವಿಯ ಟೆಕ್ನಿಕಲ್ ವಿಂಗ್ PTW ಅಂತ ನಾವು ಏನು ಕರಿತೀವಿ ಪವರ್ ಟಿವಿ ಟೆಕ್ನಿಕಲ್ ವಿಂಗ್ ಅದು ಕೂಡ ಅಷ್ಟೇ ನಮ್ಮ ಮತ್ತೊಂದು ಫ್ಲೋರ್ ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದೆಲ್ಲವನ್ನೂ ಕೂಡ ಕ್ರೋಡಿಕರಿಸ್ತಾ ಇದೆ ಕ್ರೋಡಿಕರಿಸಿ ಎಷ್ಟು ಕರೆಗಳು ಬರ್ತಿದೆ ಅದರಲ್ಲಿ ಡೂಪ್ಲಿಕೇಟ್ ಕಾಲ್ಸ್ ಗಳು ಎಷ್ಟು ಒಂದೇ ನಂಬರ್ ಇಂದ ಎಷ್ಟು ಕರೆಗಳು ಬರ್ತಿದಾವೆ ಅಥವಾ ಒಬ್ಬೊಬ್ಬರೇ ಫೋನ್ ಮಾಡಿ ನಮ್ಮ ವಾಯ್ಸ್ ರೆಕಗ್ನಿಷನ್ ಇಂದ ಒಬ್ಬೊಬ್ಬರೇ ಫೋನ್ ಮಾಡಿ ಎಷ್ಟೇ ಸಲ ಸರ್ ನಮಗೆ ಅವರ ದೋಟು ನಮ್ಮದವರ ದೋಟು ನಮ್ಮದವರ ದೋಟು ಅಂತ ಹೇಳ್ತಿದ್ದಾರೆ ಇದೆಲ್ಲವನ್ನೂ ಕೂಡ ಫಿಲ್ಟರ್ ಔಟ್ ಮಾಡ್ತಾ ಇದ್ದಾರೆ
ಎವ್ರಿಥಿಂಗ್ ಈಸ್ ಬೀಂಗ್ ಫಿಲ್ಟರ್ ಔಟ್. ಇದಾದ ನಂತರದಲ್ಲೇ ನೀವೀಗಾಗಲೇ ಹಿರೇಕೆರೂರಿನ ಫಲಿತಾಂಶ ಕೊಟ್ಟ ರೀತಿಯಲ್ಲಿ ಫಲಿತಾಂಶವನ್ನು ನಾವು ನಮ್ಮ ಮುಂಬರುವ ಬುಲೆಟಿನ್ಗಳಲ್ಲಿ ಕೊಡ್ತಾ ಹೋಗ್ತೀವಿ. ದಿಸ್ ಈಸ್ ಆಸ್ ಟ್ರಾನ್ಸ್ಪರೆಂಟ್ ಆಸ್ ಪಾಸಿಬಲ್, ದಿಸ್ ಈಸ್ ಆಸ್ ಟೆಕ್ನಿಕಲಿ ಸಾಲಿಡ್ ಅಂಡ್ ಟೆಕ್ನಿಕಲಿ ಸೌಂಡ್ ಆಸ್ ಪಾಸಿಬಲ್. ಅದರ ಜೊತೆಗೆ ಇಲ್ಲಿ ಯಾವುದಕ್ಕೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ನಾವು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಪೂರ್ವಾಗ್ರಹ ಪೀಡಿತರಾಗಿ ನಾವು ಇಲ್ಲವೇ ಇಲ್ಲ. ದರ್ ಇಸ್ ನಥಿಂಗ್ ಟು ಹೈಡ್ ಆರ್ ದೇರ್ ಈಸ್ ನಥಿಂಗ್ ಟು ಶೋ ಕೇಸ್ ಇವನ್ ಮೋರ್ ಬೆಟರ್ ಆಲ್ಸೋ. ಯಾವುದು ಇಲ್ಲವೇ ಇಲ್ಲ. ಏನಾಗತ್ತೆ ಅದು, ಏನಾಗಲ್ಲ ಅದು, ಏನಾಗಬಹುದು ಅದು. ಆ್ಯಂಡ್ ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಅಂತಂದರೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳ್ಕೊಂಡಿದೆ. ನಾಮಿನೇಷನ್ ಭರಾಟೆ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ಕಾದ್ನೋಣ ಯಾವ್ಯಾವ ಕ್ಷೇತ್ರದ್ದು ಏನೇನಾಗ್ಬೋದು.